ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ ಕ್ಷಮಿಸ್ ಬಿಡವ ಅಣ್ಣ, ಅನ್ಸ್ಕೊಂಡಿರೋ ನಾನು ಸೋತೋಗ್ಬಿಟ್ಟೆ. ಇದಕ್ಕೆಲ್ಲ ನಾನೇ ಕಾರಣ, ನಾನೇ ಕಾರಣ. ನೀನ್ ಮಾತಾಡ್ತಿದ್ದೀ ಅಣ್ಣ, ಇದ್ರಲ್ಲಿಂದ ಏನು ತಪ್ಪಿಲ್ಲ. ಸತ್ಯ ಕೆಂಡ ಇದ್ದಂಗೆ ಏಟೆ ಮುಚ್ಚಿದ್ರು ಅದಾಚೆಗೆ ಬಂದು ಊರನ್ನೇ ಸುಟ್ಟಾಕತ್ತೆ. ನಮ್ಮನೆ ಕೆಂಡ ನಡಿಬೇಕಾಗಿರೋ ಶುಭ ಕಾರ್ಯನೇ ಸುಟ್ಟು ಬೂದಿ ಮಾಡ್ಬಿಡ್ತು. ಹೀಗಾಗಿರೋ ತಪ್ಪನ್ನ ಹೆಂಗೂ ಸಹಿಸ್ಕೋಬಹುದು, ಆದ್ರೆ ನೀನೇ ಕಣ್ಣೀರಾಗ್ತಾ ನಿಂತ್ರೆ ನಾವ್ ಹೆಂಗ ತಡ್ಕೊಳ್ಳೋದು? ಒಂದೊಂದ್ ಪೈಸೆನು ಲೆಕ್ಕ ಹಾಕಿ ಕೂಡಿಟ್ ಮಾಡಿದ್ದಿ ಸಂಭ್ರಮ, ನಿಂತೋಗ್ಬಿಡ್ತಲಣ. ಮಾಡಿರೋ ಅಡ್ಗೆ ಎಲ್ಲ ಹಾಗೆ ಉಳಿದೈತೆ, ಯಾರುವೆ ಒಂದೊತ್ತು ಊಟ ಮಾಡಿಲ್ವಲ್ಲಣ. ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ಎಲ್ಲಾರ್ಗೂ ಹಂಚ್ಬಿಡಿ. ಶಿವ, ನೀನೇ ಈಗ ಎತ್ಕೊಂಡು ಕುತ್ಕೊಂಡ್ಬಿಟ್ರೆ ಆ ಹೆಣ್ಮಕ್ಳ ಗತಿ ಏನ್ಲ? ಹೆಣ್ಮಕ್ಳನ್ನ ಒಂಚೂರು ಸಮಾಧಾನ ಮಾಡೋಕಪ್ಪ. ಮಾವ, ನಮ್ಗೆ ಯಾಕೆ ಹಿಂಗಾಯ್ತದೆ? ನಾವ್ ಯಾರು ಏನ್ ಅನ್ಯಾಯ ಮಾಡಿದೀವಿ ಅಂತ ಇಷ್ಟಕ್ಕೆ ನಂಬಿಕೆ ಕಳ್ಕೊಬಿಟ್ಯ ಬಿಡ. ಆದದ್ದಾಯ್ ಓದದ್ದೋಯ್ತು, ಹೋಗು. ಮೊದಲು ಹೆಣ್ಮಕ್ಳನ್ನ ಸಮಾಧಾನ ಮಾಡ್ ನೋಡು. ನೀನ್ ಹತ್ರೆ ಅವರು ಅಳ್ತಾರೆ, ಹೋಗಪ್ಪ ಸಮಾಧಾನ ಮಾಡು. ಮಿಕ್ಕಿದ್ದನ್ನ ನೋಡ್ಕೊತೀನಿ. ಮಾಡುಮ ಬಂದೇರಿ. ತುಂಬಾ ಹಸು ಆಯ್ತೈತೆ, ಊಟ ಮಾಡುಮ. ನಮಗ ಹಸುವಿಲ್ಲ, ನೀವು ಊಟ ಮಾಡಿ. ಏ ಹಂಗಲ್ಲ, ಹೇಳಂಗಿಲ್ಲ, ಸುಮ್ಕೆ ಬಂದು ಊಟ ಮಾಡ್ಬೇಕು. ಅಟ್ಟೆಯ ರಶ್ಮಿ ಬಾರವ. ನಂಗೂ ಬೇಡ ಅಣ್ಣ. ಅದೇ ಮತ್ತಿವಾಗ ನಂಗೆ ಹಸು ಆಯ್ತೈತೆ ಅಂತ ಹೇಳಿಲ್ವಾ? ನಿಮ್ಗೂ ಹಸುವೈತಿಲ್ವಾ? ಬೆಳಿಗ್ಗೆ ಅಂತ ಏನು ತಿಂದಿಲ್ಲ, ಈಗ ಏನ್ ಆಗ್ಬಾರ್ದಾಗೈತೆ ಅಂತ ಹಿಂಗ್ ಅಳ್ತಾ ಇದ್ದೀರಾ? ನನ್ ಕೈಯಾರೆ ನಾನೇ ತುತ್ತು ತಿನ್ಸ್ತೀನಿ, ಬನ್ನಿ. ನಂಗ್ ನೋವಾ? ಜೀವನದಲ್ಲಿ ಇಂಥದೆಲ್ಲ ಬತ್ತದೆ ಹೋಯ್ತದೆ, ಎಲ್ಲದಕ್ಕೂ ಕಣ್ಣೀರ್ ಹಾಕೊಂಡು ಕೂರಕಾಯ್ತದವ? ಯಾರು ಯಾರನ್ನು ಯಾವುದನ್ನು ಹಾಳು ಮಾಡಕ್ ಹಾಕಿಲ್ಲ. ಈಗೇನ್ ನಿಶ್ಚಿತಾರ್ಥ ನಿಂತೋಯ್ತು? ನಿಜ, ಅದಕ್ಕೇನು ಪ್ರಪಂಚನೇ ಮುಳುಗೋಯ್ತಾ? ಇಲ್ವಲ್ಲ, ಇನ್ನೊಂದು ಗಂಡು ಹುಡುಕ್ಬೇಕು, ಮದುವೆ ಮಾಡ್ಬೇಕು. ಆಟೆಯ, ಅದ್ ಬಿಟ್ಬಿಟ್ಟು ಹಿಂಗ ಅಳ್ತಾ ಕೂತ್ರೆ ನಮ್ದೇ ತೆಪ್ಪ ಹಾಕಿಲ್ವಾ? ಕಷ್ಟ ಆಗ್ಲಿ ಸುಖ ಆಗ್ಲಿ ಅನುಭವಿಸೋದು ನಾವೇ ಅಲ್ವಾ? ಇವತ್ತು ನೋವಾಯ್ತದೆ ಅಂತ ಅಸ್ಕೊಂಡು ಕುಂತ್ರೆ ಹಳೆ ಸುಖ ಬಂದಾಗ ಅನುಭವಿಸಕ್ಕಾದ್ರೂ ಶಕ್ತಿ ಬೇಡವಾ? ಅದಕ್ಕೆ ಹೇಳ್ತೀವಿ, ನೀವು ಊಟ ಮಾಡಿ, ನನ್ನ ಕೈಯಾರೆ ತುಟ್ಕೊಡ್ತೀನಿ. ಸರಿ ತಕ್ಕಳಿ, ಊಟ ಮಾಡಿ. ಅಪ್ಪ, ಮಕ್ಕಳಿಗೆ
ಪಾಪಿ ಅಪ್ಪ ಆಗೋಬಿಟ್ಟಲ್ಲಪ್ಪ. ಅಪ್ಪ ಇಲ್ಲಪ್ಪ, ಪಾಪಿ ಚಿರಾಯು ಅಂತಾರೆ ಬದುಕ್ಬಿಟ್ಟ. ನಿಮ್ಮ ಅವ್ವ ಹೊಂಟಾದ್ಲು, ಆದ್ರೆ ಕಳಕ್ಕ ಮಾತ್ರ ಇಲ್ಲೇ ಉಳ್ಕೊಂಡ್ಬಿಡ್ತಲ್ಲಪ್ಪ. ನನ್ ಮಗನ್ನ ಕಷ್ಟಕ್ಕೆ ನೋಡಿದ್ಲು, ನನ್ನ ಹೆಣ್ಮಕ್ಳ ಭವಿಷ್ಯನ ಗಾಳಿ ತೋರಿಬಿಟ್ಲಲ್ಲಪ್ಪ. ನಾನಿರ್ಬಾರ್ದು, ನಾನಿರ್ಬಾರ್ದು. ಯಾಕಪ್ಪ ಹೆಂಗಲ್ಲ ಅಳಿಯ, ನಾನಿಲ್ವಪ್ಪಯ್ಯ, ನಾನಿಲ್ವಾ? ಅಂದಾಕಿರ್ಬೇಕು, 100 ವರ್ಷ ಖುಷಿಯಾಗಿ ಬದುಕ್ಬೇಕು. ತಂಗಿರ್ ಮದುವೆ ಆಗಿ ಅವ್ರ ಮಕ್ಕಳು ಅಂಗಳದಲ್ಲಿ ಹಾಡ್ತಾ ನಿನ್ನ ತಾತ ಅಂತ ಕರಿಬೇಕು, ನಮ್ಮ ಮಾಮ ಆಗ್ಬೇಕು. ಅದನ್ನ ನಾವೊಬ್ರು ಕಣ್ ತುಂಬ ನೋಡ್ಬೇಕು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು. ತಕ ಸಿಹಿ ತಿನ್ನು, ತಿನ್ನು. ಯಾಕೆ ಹೇಳು, ನನ್ ತಂಗಿ ರತ್ನ ನಿಶ್ಚಿತಾರ್ಥ ಮುರಿದೋಯ್ತು. ನಿಂಗೆ ಹೊಟ್ಟೆಗೆ ಹಾಲು ಸುರಿದಂಗೆ ತಂಪಾಗಿರ್ಬೇಕಲ್ವಾ? ತಕ ತಿನ್ನು, ತಿನ್ನು, ತಿನ್ನು. ಜಗತ್ತಲ್ಲಿ ಯಾವ ಮಗನು ಎತ್ತಾಯಿಗೆ ಹಿಂಗ್ ಬೈದಿರಕ್ಕಿಲ್ಲ. ಆದ್ರೆ ನಾನು ಬಂದು ಬಂದು ನಿನಗೆ ಈಟೊಂದು ಶಾಪ ಹಾಕಿದ್ರು ನಿನ್ಗೆ ಶಾಪನೇ ತಟ್ಟಕ್ಕಿಲ್ವೇ? ಎಲ್ರು ಹೇಳ್ತಾರೆ ಶಾಪ ಹಾಕಿದ್ರೆ ಮರನು ಒಣಗಿ ಸತ್ತೋಯ್ತದೆ ಅಂತ, ಆದ್ರೆ ನೀನ್ ಮಾತ್ರ ಸಂಪಾಗ ಹಸ್ರಸ್ರಾಗೇ ಇದ್ಯಾ. ನೀನೆಲ್ಲೋ ತಂಪಾಗ ಸಂತೋಷವಾಗಿದ್ಯಾ, ಆದ್ರೆ ನೀನ್ ಹಚ್ಚೋಗಿರೋ ಬೆಂಕಿ ತಗ 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 ಅಂತ ನಮ್ಮನ್ನು ಉರಿಸ್ತೈತೆ. ಏಯ್ ಏಯ್, ಹೆತ್ತು ಮಕ್ಕಳನ್ನ ಬಿಟ್ಟೋಗಿರೋ ನಿನ್ ಬಗ್ಗೆ ಯೋಚನೆ ಮಾಡಿದೆ? ನನ್ ತಂಗಿ ಗುಣ ನೋಡ್ಕೊಂಡು ಅವಳನ್ನ ಮದುವೆ ಆಗೋ ಒಂದ್ ಗಂಟು ಸಿಗಲ್ಲ ಜಗತ್ತಲ್ಲಿ, ಸಿಕ್ಕೇ ಸಿಗ್ತಾನೆ ಅಂತ ಗಂಡನೆ ಹುಡುಕಿ ನನ್ ರತ್ನಂಗೆ ನಾನು ಮದುವೆ ಮಾಡ್ತೀನಿ. ಅವತ್ತು ಅವತ್ತು ನಿನ್ನ ಕಡಿತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.